Hi children, good morning. How are you? I'm fine. Okay. ನಾನು ಇವತ್ತೊಂದು ಮಂಕುತಿಮ್ಮನ ಕಗ್ಗ ಹೇಳ್ಕೊಡ್ತೀನಿ. ಆನಂತರ ಒಂದು ಪುಟ್ಟ ಕತೆ ಹೇಳ್ತೀನಿ. ಆನಂತರ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ರೆಡಿ ಅಲ್ಲ ಎಲ್ಲರೂ? ರೆಡಿ. ಪುಸ್ತಕದಿ ದೊರೆ ತರಿವು ಮಸ್ತಕದಿ ತಳೆದ ಮಣಿ ಬೆತ್ತದೊಳು ಬೆಳೆದರಿವು ತರು ಕಳೆಯೇ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಮಂಕುತಿಮ್ಮ. ಇನ್ನೊಮ್ಮೆ ಹೇಳೋಣ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ ಬೆತ್ತದೊಳು ಬೆಳೆದರಿವು ತರುಕಳೆಯ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಮಂಕುತಿಮ್ಮ. ಓಕೆ ಪುಟ್ಟ, ನಾನಿವತ್ತು ನಿಮಗೊಂದು ಕತೆ ಹೇಳ್ತೀನಿ. ಏನು ಕತೆ, ಯಾರ ಕತೆ ಅಂದರೆ ಮೊಲ ಮತ್ತು ಆಮೆಯ ಕತೆ. ಏನು ಕತೆ? ಈಗ ನಾನೇ ಜಾಣ, ನಾನೇ ಮುಂದೆ ಅನ್ನೋದು ಯಾರಲ್ಲೂ ಬರಬಾರ್ದು. ಎಲ್ಲ ನನ್ನಿಂದನೇ, ನಾನೇ ಫಸ್ಟ್ ಅನ್ನೋದು ಯಾರಲ್ಲೂ ಕೂಡ ಬರಬಾರ್ದು ಅನ್ನುವಂತಹ ನೀತಿಯ ಕತೆ ಇದು. ಏನು ಕತೆ ಅಂದರೆ ನೋಡಿ, ಒಂದೂರಲ್ಲಿ ಮೊಲ ಮತ್ತು ಆಮೆ ಟಾರ್ಟೈಜನ್ಗೆ ಒಂದು ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ ಇಬ್ಬರು ಮೊಲ ಮತ್ತು ಆಮೆ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡು. ಜೊತೆಲೇ ಊಟ ಮಾಡೋದು, ಜೊತೆಲೇ ಮಲಗೋದು, ಜೊತೆಲೇ ಆಟ ಆಡೋದು ಎಲ್ಲ ಮಾಡ್ತಾ ಇರ್ತಾರೆ. ಒಂದಿನ ಏನಾಗುತ್ತೆ, ಮೊಲ ಮತ್ತು ಆಮೆ ಆಟ ಆಡ್ತಾ ಇರ್ತಾರಲ್ಲ, ಓಡ್ತಾ ಇರ್ತಾರೆ, ಆಡ್ತಾ ಇರ್ತಾರೆ, ನೆಗಿತಾ ಇರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಒಂದಿನ ಮೊಲ ಏನನ್ನುತ್ತೆ ಆಮೆಗೆ, ನೋಡು ನಾನೇ ತುಂಬ ಜೋರಾಗಿ ಓಡೋದು, ನಾನೇ ತುಂಬ ಜೋರಾಗಿ ನೆಗೆಯೋದು, ನಾನೇ ನಿನ್ಗಿಂತ ಜೋರಾಗಿ ಕುಣಿಯೋದು ಅಂತ ಹೇಳುತ್ತಂತೆ. ಅದಕ್ಕೆ ಆಮೆ ಹೇಳುತ್ತೆ, ಸರಿ ಹೌದು, ನಾನು ಯಾಕಂದರೆ ನೆಲದ ಮೇಲೆ ಓಡಾಡ್ತಿರ್ತೀನಿ, ನೀನು ಪುಟು ಪುಟು ಅಂತ ಹಾರಿ ಹಾರಿ ಹೋಗ್ತಾ ಇರ್ತೀಯ, ಸರಿ ಬಿಡು ನೀನೇ ಅಂತ ಹೇಳುತ್ತಂತೆ. ಆದರೆ ಮೊಲಕ್ಕೇನಾಗುತ್ತು, ನಾನೇ ದೊಡ್ಡನು, ನಾನೇ ಮೊದಲು, ನಾನೇ ಫಸ್ಟು ಅನ್ನುವಂತಹ ಒಂದು ಅಸೂಯೆ ಇರುತ್ತೆ. ಅದೇನು ಮಾಡುತ್ತೆ, ಸರಿ ಆಯಿತು ಒಂದು ಕೆಲಸ ಮಾಡೋಣ, ನಾನು ನೀನು ಇಬ್ಬರಿಂದ ರನ್ನಿಂಗ್ ಮಾಡೋಣ, ರನ್ನಿಂಗ್ ಅಂದರೆ ಓಡೋಣ, ಓಡಿ ದೂರ ಕಾಣ್ತಿರುವಂತಹ ಒಂದು ದೊಡ್ಡ ಮರವನ್ನು ಮುಟ್ಟಬೇಕು. ಯಾರು ಫಸ್ಟ್ ಹೋಗಿ ಆ ಮರನ ಮುಟ್ತೀವೋ ಅವರೇ ಜಾಣರು ಅಂತ ಹೇಳುತ್ತೆ. ಸರಿ ಆಯಿತು, ನನಗಂತೂ ನಿನ್ನಷ್ಟು ಜೋರಾಗಿ ಓಡೋಕ್ಕಾಗಲ್ಲ, ಆದ್ರೂ ಇಬ್ಬರು ಜೊತೆಗೆ ಓಡೋಣ ಅಂತೇಳ್ಬಿಟ್ಟು ಆಮೆ ಮತ್ತು ಮೊಲ ಎರಡು ಓಡ್ತವೆ. ಓಡ್ತಾ ಏನಾಗ್ಬಿಡ್ತು, ಆಮೆ ನಿಧಾನ ಅಲ್ವಾ ನಡೆಯೋದು, ಅದಕ್ಕೆ ಫಾಸ್ಟಾಗಿ ಓಡೋಕೆ ಬರಲ್ಲ, ನಿಧಾನಕ್ಕೆ ನಡಿಬೇಕು, ಅದು ನೆಲದ ಮೇಲೆ ಬರಬೇಕಲ್ವಾ. ಇದು ಮೊಲ ಹಾಗೆಲ್ಲ ಪುಟು 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 ಅಂತ ಹಾರ್ಕೊಂತ ಓಡುತ್ತೆ. ಮೊಲಕ್ಕೆ ಆಮೆಗೆ ಹಾರೋಕ್ಕೆ ಬರಲ್ಲ ಅಲ್ಲ, ಅದು ನಿಧಾನಕ್ಕೆ ಎತ್ತೇಳುತ್ತಂತ ನಿಧಾನಕ್ಕೆ ಹೋಗ್ಬೇಕಲ್ಲ, ಅದು ನಿಧಾನಕ್ಕೆ ಹೋಗ್ತಾ ಇರುತ್ತೆ. ಈ ಮೊಲ ಏನು ಮಾಡುತ್ತೆ, ತುಂಬ ದೂರ ಹೋಗ್ಬಿಡುತ್ತೆ ಆಮೆಯಿಂದ. ತುಂಬ ದೂರ ಹೋದ್ಮೇಲೆ ನಿಂತಿರ ನೋಡುತ್ತೆ ಅವಾಗ ಅಲ್ಲಿ ಆಮೆ ಕಾಣಿಸೋದಿಲ್ಲ, ಯಾಕೆಂದರೆ ಅದು ನಿಧಾನಕ್ಕೆ ಬರಬೇಕಲ್ವಾ, ಇದು ತುಂಬ ಫಾಸ್ಟಾಗಿ ಬಂದ್ಬಿಡುತ್ತಲ್ಲ, ಇದಕ್ಕೆ ಆಮೆ ಇನ್ನೂ ತುಂಬ ದೂರ ಇದೆ, ಅದು ಎಲ್ಲೇ ಐತಿ ಅಂತಲೇ ಕಾಣ್ತಾ ಇಲ್ಲ, ಅಷ್ಟು ನಿಧಾನ ಬರ್ತಾ ಐತೆ. ಅದು ಬರೋಷ್ಟರೊಳಗೆ ನಾನೀಗ ಅಲ್ಲಿಂದ ಓಡ್ತಾ ಬಂದಿದ್ದೀನಿ, ನನಗೆ ತುಂಬ ಸುಸ್ತಾಗ್ತೈತಿ, ವೆರಿ ಟಯರ್ಡ್, ತುಂಬ ಸುಸ್ತಾಗ್ಬಿಡುತ್ತೆ ನನಗೆ. ಅದು ಆಮೆ ಹೆಂಗಿದ್ರು ನಿಧಾನ ತಾನೇ ಬರೋದು, ಅದು ಬರೋ ತನಕ ಸ್ವಲ್ಪ ಹೊತ್ತು ಮಲಗೋಣ ಅಂತ ಏನು ಮಾಡುತ್ತದೋ, ಓಡ್ ಬಂದಿರುತ್ತಲ್ಲ ತುಂಬ ಫಾಸ್ಟಾಗಿ ಓಡ್ ಬಂದಿರುತ್ತಲ್ಲ ಅದಕ್ಕೆ ಸುಸ್ತಾಗುತ್ತೆ, ಅವಾಗ ಅದೇನು ಮಾಡುತ್ತೆ ಇಲ್ಲಿ ಬಂದು ಮಲಗಿಬಿಡ್ತದೆ. ನಿದ್ದೆ ಬಂತಾ, ತಣ್ಣ ಗಾಳಿ ಬೀಸ್ತಾ, ಅಲ್ಲಿಂದ ತುಂಬ ಫಾಸ್ಟಾಗಿ ಓಡ್ಕೊಂಡು ಬೇರೆ ಬಂದಿರುತ್ತಲ್ಲ, ಅದು ಬಂದು ಅಲ್ಲಿ ಟೈರ್ಡಾಗಿ ಸುಸ್ತಾಗಿ ಮಲಗಿಬಿಡ್ತದೆ. ಯಾಕೆ ಅಂದರೆ ಆಮೆ ತುಂಬ ನಿಧಾನ ಅಲ್ಲ ಬರೋದು,
ಅದು ಬರೋಷ್ಟರಲ್ಲಿ ಒಂದ್ಸಲ ನಿದ್ದೆ ಮಾಡಿ ಎದ್ದು ಬಿಡೋಣ, ಆಮೇಲೆ ಮತ್ತೆ ಓಡೋಣ ಅಂತ ತಿಳ್ಕೊಂಡು ಅದೇನು ಮಾಡುತ್ತೆ ಮಲಗ್ಬಿಡುತ್ತೆ. ಈ ಆಮೆ ನಿಧಾನಕ್ಕೆ ಬರಬೇಕಲ್ಲ, ಇದಕ್ಕೆ ಮೊಲಕ್ಕೆ ನಿದ್ದೆ ಹತ್ತೋಗಿರುತ್ತೆ. ಈ ಆಮೆ ಇದೆಯಲ್ಲ ನಿಧಾನಕ್ಕೆ ಬರ್ತಾ 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 ಮೊಲಕ್ಕಿಂತನೂ ಫಾಸ್ಟಾಗಿ ಹೋಗಿ ಮರದ ಹತ್ರ ಸೇರ್ಕೊಳುತ್ತೆ. ಆವಾಗ ಈ ಮೊಲ ಏನು ಮಾಡುತ್ತೆ, ಇನ್ನೂ ಆಮೆ ಬಂದಿತ್ತಾ ಇಲ್ಲ ಅಂತ ಎದ್ದು ಕಣ್ಬಿಟ್ಟು ನೋಡಿದ್ರೆ ಅದಾಗಲೇ ಮೊಲ ಎಲ್ಲಿರುತ್ತೆ, ಅವರು ಚಾಲೆಂಜ್ ಮಾಡಿರುವಂಥ ಮರದ ಹತ್ರ ಗುಡ್ಡದ ಹತ್ರ ಹೋಗಿ ನಿಂತಿರುತ್ತೆ. ಆದರೆ ಮೊಲ ಏನಂತಂತು, ನಾನೇ ಫಾಸ್ಟ್ ಹೋಗೋದು, ನಾನೇ ಫಸ್ಟು, ನಾನೇ ಮೊದಲು ಅಂತೇಳಿ ಅದಕ್ಕೆ ತುಂಬ ಜಂಬ ಇರುತ್ತೆ. ನಾನೇ ಫಸ್ಟು ಅನ್ನೋದು ಅದಕ್ಕೆ ಜಂಬ ಇರುತ್ತಲ್ಲ, ಜಂಬ ಎಲ್ಲ ಕಮ್ಮಿ ಆಗೋಗುತ್ತೆ. ನಾನೇ ಫಸ್ಟು ಅಂತ ಯಾವತ್ತೂ ಹೇಳಬಾರ್ದು, ನಮಗಿಂತನೂ ಚೆನ್ನಾಗಿ ಕೆಲಸ ಮಾಡುವಂಥವರು ಇರ್ತಾರೆ ಅಂತೇಳಿ ಈ ಕಥೆಯ ನೀತಿ. ಓಕೆ ಚಿಲ್ಡ್ರನ್ಸ್, ನಾವು ಕಳೆದ ಕ್ಲಾಸಲ್ಲಿ ಲೆಸ್ ದ್ಯಾನ್ ಅನ್ನೋದನ್ನು ಕಲ್ತಿದ್ವಿ, ಕಳೆಯುವುದು ಹೇಗೆ ಅಂತೇಳಿ. ಇವತ್ತು ಅದರ ಮುಂದಿನ ಭಾಗ ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಷನ್ನಲ್ಲಿ ನಿಮಗೆ ಚಿತ್ರಗಳನ್ನು ತೋರಿಸಿ ಹೇಗೆ ಕಳೆಯುವುದು ಅನ್ನೋದನ್ನು ಹೇಳಿಕೊಟ್ಟಿದ್ದೆ. ಈಗ ಅದರ ಸೆಕೆಂಡ್ ಪಾರ್ಟ್. ಓಕೆ, ಇಲ್ಲಿ ನೋಡಿ, ನಾನು ಇಲ್ಲಿ ಒಂದಷ್ಟು ಐಸ್ ಕ್ರೀಮ್ ಬರಿತಾ ಇದ್ದೀನಿ. ಏನು ಬರಿತಾ ಇದ್ದೀನಿ? ಐಸ್ ಕ್ರೀಮ್. ಓಕೆ, 1, 2, 3, 4, 5. ಎಷ್ಟು ಐಸ್ ಕ್ರೀಮ್ ಬರ್ದೆ ನಾನು? ಎಷ್ಟು ಐಸ್ ಕ್ರೀಮ್ ಬರ್ದೆ? 1, 2, 3, 4, 5 ಐಸ್ ಕ್ರೀಮ್ ಬರ್ದೆ. ಇಲ್ಲೇನು ಮಾಡಿದೆ? 5 ಅಂತ ಬರ್ದೆ ಅಲ್ವಾ. ಎಷ್ಟು ಐಸ್ ಕ್ರೀಮ್ ಬರ್ದೆ? 1, 2, 3, 4, 5. 5 ಐಸ್ ಕ್ರೀಮಲ್ಲಿ ನಾನೇನು ಮಾಡ್ತೀನಿ, 2 ನಿಮಗೆ ತಿನ್ನಲಿಕ್ಕೆ ಕೊಟ್ಬಿಟ್ಟೆ. 2 ಐಸ್ ಕ್ರೀಮ್ ಮಾಡಿದೆ, ತಿನ್ನಲಿಕ್ಕೆ ಕೊಟ್ಬಿಟ್ಟೆ. ಈಗ 2 ಮೈನಸ್, ಮೈನಸ್ ಸಂಖ್ಯೆಯ ಚಿಹ್ನೆ ಸಿಂಬಲ್ ಯಾವುದು? ಮೈನಸ್. ಇಲ್ಲೂ ಅಷ್ಟೇ ಮೈನಸ್ ಸಿಂಬಲ್, ಸಬ್ಟ್ರಾಕ್ಷನ್ನ ಚಿಹ್ನೆ ಮೈನಸ್. ಇಲ್ಲಿ ಏನು ಮಾಡಿದೆ? ಮೈನಸ್ ಅಂತ ಹಾಕ್ಬಿಟ್ಟು ಇಲ್ಲಿ ಎಷ್ಟು ಐಸ್ ಕ್ರೀಮು ತಿಂದಾಯಿತು? 1, 2 ಐಸ್ ಕ್ರೀಮ್ನ ತಿಂದು ಈಗ ಎಷ್ಟು ಉಳಿತು? ಇಲ್ಲೇ 1, 2 ಐಸ್ ಕ್ರೀಮ್ ತಿಂದಾದ್ಮೇಲೆ ಇಲ್ಲಿ ಬ್ಯಾಲೆನ್ಸ್ ಎಷ್ಟು ಉಳಿತು? 1, 2, 3 ಐಸ್ ಕ್ರೀಮು ಉಳಿತು. ನಾನು ಇಲ್ಲಿ ಏನು ಬರಬೇಕು? 3 ಅಂತ ಬರ್ದೆ ಅಲ್ವಾ. 5 ಐಸ್ ಕ್ರೀಮಲ್ಲಿ 2 ತಿಂದರೆ ಎಷ್ಟು ಉಳಿತು ಪುಟ? 3 ಐಸ್ ಕ್ರೀಮ್ ಉಳಿತು. 3 ಐಸ್ ಕ್ರೀಮ್ ಇಸ್ ಬ್ಯಾಲೆನ್ಸ್ ಅಲ್ವಾ. ಇದು ಕಳೆಯೋದು. ಸಬ್ಟ್ರಾಕ್ಷನ್ ಅಂದರೆ ಇರುವ ಸಂಖ್ಯೆ ಅಥವಾ ಇರುವ ಚಿತ್ರದಲ್ಲಿ ಎಷ್ಟನ್ನು ಕಳೆದ್ರೆ ಎಷ್ಟು ಉಳಿತು ಅನ್ನೋದನ್ನ ಲೆಕ್ಕ ಮಾಡೋದು. ಅದೇ ರೀತಿ ನಾನು ಇಲ್ಲಿ ನೋಡಿ, ಏನಿದು ಐ ಏನಿದು ಅಂಬ್ರೆಲ್ಲ, ಅಂಬ್ರೆಲ್ಲ ನಾವೆಲ್ಲ ಯಾವಾಗ ಉಪಯೋಗಿಸ್ತೀವಿ? ತುಂಬ ಮಳೆ ಬಂದಾಗ ಮತ್ತು ತುಂಬ ಬಿಸಿಲು ಇದ್ದಾಗ ಅಂಬ್ರೆಲ್ಲ ಹಿಡ್ಕೊಂಡು ಓಡಾಡ್ತೀವಲ್ವಾ. ಹಾಗೆ ನೋಡಿ, ನಾನೇನು ಮಾಡಿದೆ, ಇಲ್ಲಿ ಅಂಬ್ರೆಲ್ಲ ಬರ್ದೆ. ಎಷ್ಟು ಅಂಬ್ರೆಲ್ಲ ಬರ್ದೆ? 1, 2, 3. ಎಷ್ಟು ಅಂಬ್ರೆಲ್ಲ ಬರ್ದೆ? 3 ಅಂಬ್ರೆಲ್ಲ ಬರ್ದೆ. ಇದೆಷ್ಟು ಇದಾವೆ ಈಗಾಗಲೇ? ಆಲ್ರೆಡಿ 3 ಅಂಬ್ರೆಲ್ಲ ಇದ್ದಾವೆ. ಈ 3ರಲ್ಲಿ ನಾನು 2ನ್ನ ತೆಗೆದ್ಬಿಟ್ಟೆ, 2 ಅಂಬ್ರೆಲ್ಲನ ಈ ರೀತಿ ತೆಗೆದು. ಎಷ್ಟು ಉಳಿದ್ವಿ ಇವಾಗ? ಎಷ್ಟು ಉಳಿದ್ವು? 1, 2, 3 ಅಂಬ್ರೆಲಾದಲ್ಲಿ ನಾನು 2ನ್ನ ತೆಗೆದೆ. ಈಗ ಬ್ಯಾಲೆನ್ಸ್ ಎಷ್ಟು ಉಳಿತು? 1 ಅಂಬ್ರೆಲಾ. ಇಲ್ಲೋಡಿ, 3 ಅಂಬ್ರೆಲಾದಲ್ಲಿ 2 ಮೈನಸ್ ಮಾಡಿದೆ, ಮೈನಸ್ ಅಂದರೆ ಕಳೆದೆ.
ಎರಡನ್ನು ಕಳೆದ್ರೆ ಉಳಿದಿದ್ದೆಷ್ಟು ಒನ್ ಅಂಬ್ರೆಲಾ. ಓಕೆ, ಇದೇ ರೀತಿ ನೀವು ಮನೆಯಲ್ಲಿ ನೀವು ಆಟ ಆಡ್ತಿರಲ್ಲ, ಟಾಯ್ಸ್ ಇರ್ತವೆ, ಥಿಂಗ್ಸ್ ಇರ್ತವೆ, ಮತ್ತು ಪ್ಲೇಟ್ಸ್ ಇರ್ತವೆ, ನೀವು ಆಟ ಆಡುವಂಥ ಸಾಮಾನು ಇರ್ತವೆ, ಅವುಗಳಲ್ಲಿ ಸುಮಾರು ಒಂದು ಐದಾರು ಐಟಮ್ ಇಟ್ಕೊಂಡ್ಬಿಟ್ಟು ಒಂದು ಎರಡು ತಗದ್ರೆ ಇನ್ನೆಷ್ಟು ಉಳಿತು ಅಂತ ನೀವು ಆ ರೀತಿ ಲೆಕ್ಕ ಮಾಡ್ಬೋದು. ಹಾಗೆ ನೋಡಿ, ಇಲ್ಲಿ ನಾನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್. ಇಲ್ಲಿ ನಾನು ಕೈಗೆ ಬರೆದಿದ್ದೀನಿ, ಎಷ್ಟು ಕೈಗೆ ಬರೆದಿದ್ದೀನಿ? ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್. ಎಷ್ಟು ಕೈಗೆ ಬರೆದಿದ್ದೀನಿ? ಏಯ್ಟ್ ಕೈಸ್ನ ಬರೆದಿದ್ದೀನಿ. ಈಗ ನಾನು ಏಯ್ಟ್ ಅಂತ ಬರೀತೀನಿ. ಈಗ ಇದರಲ್ಲಿ ಕೈ ತಂದರೆ ನೀವು ಹೊರಗಡೆ ಗಾಳಿ ಎಲ್ಲ ಇರುತ್ತಲ್ಲ ಅವಾಗ ತಗೊಂಡು ಹೋಗ್ತಿರಲ್ಲ, ಆವಾಗೇನಾಯ್ತು ಈ ಮೂರು ಕೈ ಇದಾವಲ್ಲ ಕಿತ್ತು ಹೋಗ್ಬಿಟ್ಟು ಗಾಳಿ ಅಲ್ವಾ, ಕಿತ್ತು ಹೋಗ್ಬಿಟ್ರೆ ಒನ್ ಟೂ ತ್ರೀ ತ್ರೀ ಕೈ ಸೇರಾಗ್ಬಿಟ್ಟು ಇಟ್ಕೊಂಡು ಆಟ ಆಡ್ತಿರ್ತಿರಲ್ಲ ನೀವು ಅದನ್ನು, ಅವಾಗೇನಾಯ್ತು ಮೂರು ಕಿತ್ತೋದು ಅಂತ ಇಟ್ಕೊಂಡ್ವಿ ಅಂದರೆ ಕಳೆದೋತು. ಈಗ ಇನ್ನಿಂದ ಎಷ್ಟು ಉಳಿದಿದ್ದು? ಒನ್ ಟೂ ತ್ರೀ ಫೋರ್ ಫೈವ್, ಕಿತ್ತೋಗಿದ್ದು ಎಷ್ಟು? ಮೈನಸ್ ತ್ರೀ. ಈಗ ಉಳಿದಿದ್ದೆಷ್ಟು? ಒನ್ ಟೂ ಒನ್ ಟೂ ತ್ರೀ ಫೋರ್ ಫೈವ್. ಎಷ್ಟು ಕೈಟ್ಸ್ ಉಳಿದ್ವು? ಐದು ಕೈಟ್ ಉಳಿದ್ವು. ಇಲ್ಲಿ ನೋಡಿ, ನಿಮಗೆ ಬುಕ್ಸ್ ಇದೆಯಲ್ಲ, ಬುಕ್ಸ್ ಎಷ್ಟು ಜನ ತೊಗೊಂಡಿದ್ದೀರಿ? ಇಲ್ಲಿ ನೋಡಿ, ನಾನು ನಿಮಗೆ ಕಳೆದ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಪುಟ. ಇಲ್ಲಿ ನೋಡಿ, ಇಲ್ಲೇ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್, ಸೆವೆನ್ ಬರ್ಡ್ಸ್ ಇದ್ದಾವೆ ನೋಡಿ. ಇಲ್ಲೇ ಸೆವೆನ್ ಬರ್ಡ್ಸ್ ಇದ್ದಾವೆ. ಈ ಸೆವೆನ್ ಬರ್ಡ್ಸಲ್ಲಿ ಟೂ ಬರ್ಡ್ಸ್ ಹಾರಿ ಹೋಗ್ಬಿಟ್ಟು ಮೇಲೆ, ಒನ್ ಟೂ ತ್ರೀ, ತ್ರೀ ಬರ್ಡ್ಸ್ ಇರತ್ತು ಮೇಲೆ ಹಾರಿ ಹೋದ್ವು. ಇಲ್ಲಿ ಸೆವೆನ್ ಬರ್ಡ್ಸ್ ಇದ್ವು, ಮೂರು ಮೇಲೆ ಹಾರಿ ಹೋಗ್ಬಿಟ್ವು, ಉಳಿದಿದ್ದೆಷ್ಟು ಇಲ್ಲಿ? ಫೋರ್ ಬರ್ಡ್ಸ್ ಅಲ್ವಾ. ನೋಡಿ ಬುಕ್ಕಲ್ಲೂ ಕೂಡ ಹಾಗೇ ಇದೆ. ಇಲ್ಲಿ ಫೈವ್ ಬರ್ಡ್ಸ್ ಇದ್ವು, ಸೆವೆನ್ ಬರ್ಡ್ಸ್ ಇದ್ವು, ತ್ರೀ ಬರ್ಡ್ಸ್ ಹಾರಿ ಹೋಗ್ಬಿಟ್ವು ಮೇಲೆ, ಇನ್ನು ಈಗ ಉಳಿದಿದ್ದೆಷ್ಟು ಇಲ್ಲಿ? ಫೋರ್ ಬರ್ಡ್ಸ್. ಹಾಗೆ ನೋಡಿ ನೆಕ್ಸ್ಟಲ್ಲಿ, ಇಲ್ಲಿ ಚಾಕ್ಲೇಟ್ಸ್ ಇದ್ದಾವೆ, ಒನ್ ಟೂ ತ್ರೀ ಫೋರ್ ಚಾಕ್ಲೇಟ್ಸ್. ಈ ಫೋರ್ ಚಾಕ್ಲೇಟ್ಸಲ್ಲಿ ಒಂದು ಒಬ್ಬ ಹುಡುಗ ಬಂದು ತಿಂದುಬಿಟ್ಟ, ಎಷ್ಟು ತಿಂದ? ಒನ್ ಚಾಕ್ಲೇಟ್ಸ್ ತಿಂದುಬಿಟ್ಟ. ಇನ್ನೆಷ್ಟು ಉಳಿತು? ತ್ರೀ ಚಾಕ್ಲೇಟ್ಸ್ ಅಲ್ವಾ. ಒನ್ ಟೂ ತ್ರೀ ಫೋರ್ ಚಾಕ್ಲೇಟ್ಸ್ ಇದ್ವು, ಒಂದು ಇವನು ತಿಂದುಬಿಟ್ರೆ ಇನ್ನೆಷ್ಟು ಉಳಿತು? ತ್ರೀ, ಒನ್ ಟೂ ತ್ರೀ ಚಾಕ್ಲೇಟ್ಸ್ ಅಂದರೆ ಇಷ್ಟು. ಈ ನಾಲ್ಕರಲ್ಲಿ ಒಂದನ್ನು ತೆಗೆದ್ರೆ ಎಷ್ಟು ಉಳಿತು? ಮೂರು. ಇಲ್ಲಿ ಏಳು ಪಕ್ಷಿಗಳಲ್ಲಿ ಮೂರು ಹಾರಿ ಹೋದರೆ ನಾಲ್ಕು ಉಳಿತು. ಹಾಗೆ ಇಲ್ಲಿ ನೋಡಿ ಬಲೂನ್ಸ್ ಇದ್ದಾವೆ ಅಲ್ವಾ, ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಒನ್ಸ್ ಬಲೂನ್ಸಲ್ಲಿ ಎರಡು ಬಲೂನ್ಸು ಬರ್ಸ್ಟ್ ಆಗ್ಬಿಟ್ವು ಅಂದರೆ ಒಡೆದೋಗ್ಬಿಟ್ವು. ಎರಡು ಬರ್ಸ್ಟ್ ಆದರೆ ಉಳಿದಿದ್ದೆಷ್ಟು? ಒನ್ ಟೂ ತ್ರೀ, ತ್ರೀ ಬಲೂನ್ಸ್ ಮಾತ್ರ ಮಿಕ್ಕಿದ್ವು. ಓಕೆ, ಇಲ್ಲಿ ನೋಡಿ ಕಪ್ ಇದ್ದಾವೆ, ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್. ಈ ಏಯ್ಟ್ ಕಪ್ಸಲ್ಲಿ ಫೋರ್ ಕಪ್ಸು ಬ್ರೇಕ್ ಡೌನ್ ಅಂದರೆ ಒಡೆದೋದ್ವು. ಇವು ಕೆಳಗೆ ಬಿದ್ದು ನಾಲ್ಕು ಕಪ್ಪು ಹೊಡೆದ್ರೆ ಎಷ್ಟು ಉಳಿದ್ವು? ಒನ್ ಟೂ ತ್ರೀ ಫೋರ್. ಈ ರೀತಿ ಕೌಂಟ್ ಮಾಡ್ತಾ ಮಾಡ್ತಾ ನೀವು ಏನು ಹೇಳಿದೆ ನಾನು, ಮ್ಯಾಥ್ಸಲ್ಲಿ ಕೌಂಟಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಹಾಗೆ ಇಲ್ಲಿ ಏಯ್ಟ್ ಕಪ್ಸಲ್ಲಿ ಫೋರ್ ಕಪ್ಸು ಹೊಡೆದೋದ್ರೆ ಉಳಿದಿದ್ದು ಫೋರ್ ಕಪ್ಸ್. ಇಲ್ಲಿ ನೋಡಿ, ಇಲ್ಲಿ ಐಸ್ ಕ್ರೀಮ್ ಇದಾವೆ ಅಲ್ವಾ ಪುಟ, ನೋಡಿ ಒನ್ ಟೂ ತ್ರೀ ಫೋರ್ ಫೈವ್, ಫೈವ್ ಐಸ್ ಕ್ರೀಮ್ಸ್ ಇದ್ದಾವೆ. ಅದರಲ್ಲಿ
ಐಸ್ ಕ್ರೀಮ್ಸ್ ಕರಗೋದು ಕರಗೋದು ಅಲ್ವಾ ಅವಷ್ಟು ಮೆಲ್ಟ್ ಆಗಿಬಿಟ್ವು 1 2 3 ಐಸ್ ಕ್ರೀಮ್ಸ್ ಆರ್ ಮೆಲ್ಟೆಡ್ ಈಗ ಇನ್ನು ಉಳಿದಿದ್ದೆಷ್ಟು 1 2 2 ಐಸ್ ಕ್ರೀಮ್ ಉಳಿದ್ವು 5 ರಲ್ಲಿ ಉಳಿದಿದ್ದೆಷ್ಟು 2 ಅಲ್ವಾ ನೋಡಿ ಇಲ್ಲಿ ಇಲ್ಲಿ 5 ಐಸ್ ಕ್ರೀಮ್ ಟೋಟಲ್ 2 ಉಳಿದಿದ್ದು 3 ಮೆಲ್ಟ್ ಆಯ್ತು ಅಲ್ವಾ ಹಾಗೆ ಇನ್ನು ಅಷ್ಟೇ 1 2 3 4 5 6 7 8 9 9 ಕಪ್ಸ್ ಇದಾವೆ ಅದರಲ್ಲಿ 5 ಕಪ್ಸ್ ಒಡೆದೋದ್ವು ಬ್ರೋಕ್ ಡೌನ್ ಉಳಿದಿದ್ದೆಷ್ಟು 1 2 3 4 ಇಲ್ಲಿ ನೋಡಿ 1 2 3 4 5 6 6th 6 ಸ್ಟಾರ್ಸ್ ಇದಾವೆ ಅದರಲ್ಲಿ 1 2 3 4 ಈ 4 ಗೆ ನಾನು ತಗದೆ ಈ ರೀತಿ 8 ಮಾರ್ಕ್ ಹಾಕಿದೆ ಉಳಿದಿದ್ದೆಷ್ಟು 1 2 ನೀವು ಟಾಯ್ಸು ಥಿಂಗ್ಸು ಮನೆ ಸಾಮಾನು ಇರ್ತಾವಲ್ಲ ಏನೇ ಒಂದು ವಸ್ತು ಇದ್ರೂ ತೊಗೊಂಬಿಟ್ಟು ಈ ರೀತಿ ಟೋಟಲ್ ಮಾಡಿ ಅದರಲ್ಲಿ 1 2 3 ನಿಮಗೆ ಎಷ್ಟು ಅನಿಸುತ್ತೋ ಅಷ್ಟನ್ನು ತೆಗೆದಿಟ್ಟು ಎಕ್ಸ್ಟ್ರಾ ಉಳಿಯೋದನ್ನು ಇಟ್ಕೊಂತಿರಲ್ಲ ಅದು ಏನು ಕಳಿತಿರಲ್ಲ ತೆಗಿತಿರಲ್ಲ ಅದರಿಂದ ಬರುವ ಉತ್ತರ ಈ ರೀತಿ ಇರುತ್ತೆ ಇಲ್ಲೂ ಅಷ್ಟೇ ನೋಡಿ ಫ್ಲವರ್ಸ್ ಇದ್ದಾವೆ 1 2 3 4 5 6 7 8 8 ಫ್ಲವರ್ಸಲ್ಲಿ 4 ಫ್ಲವರ್ಸು ತೆಗೆದಿದ್ದಾರೆ 4 ಫ್ಲವರ್ಸಿಗೆ ನಾನು 8 ಮಾರ್ಕ್ ಹಾಕಿಬಿಟ್ಟೆ ಕಳಿಬೇಕಲ್ಲ ಹಾಗಾಗಿ ಇನ್ನು ಉಳಿದಿದ್ದೆಷ್ಟು 3 ಫ್ಲವರ್ಸ್ ಹೀಗೆ ನೀವು ಬುಕ್ ಇದ್ದರೆ ಬುಕ್ಕನ್ನು ನೋಡಿಬಿಟ್ಟು ಬರೆಯೋದನ್ನು ಕಲ್ತ್ಕೋಬೇಕು ಅಲ್ವಾ ಓಕೆ ನೀವು ಡೈಲಿ ಹೋಮ್ವರ್ಕ್ ಮಾಡಬೇಕು ಮತ್ತು ನಾವು ಕಳಿಸ್ತಾ ಇರೋ ವಿಡಿಯೋಸ್ನ ನೋಡಬೇಕು ಮತ್ತು ಹೋಮ್ವರ್ಕನ್ನು ಸೆಂಡ್ ಮಾಡಬೇಕು ಓಕೆ ಥ್ಯಾಂಕ್ ಯು ಚಿಲ್ಡ್ರನ್ಸ್